हाय हेलो फ्रेंड्स, वेलकम टू यू कैन चैनल। नान इवत्तु चाको ओरियो कैरमल केक हेगे माडोदु अंत तोर्सिकोड्तेने। मोदलिगे ओंदु बांडलि तगोळ्ळि, स्माल, अदक्के नीरु हाकोंडु स्लो फ्लेम अल्लि इट्कोळ्ळोण। ओंदु बौलिगे एरडु डैरी मिल्क अन्न तगोळ्ळोण, अदन्न हाकोंडु ಬಾಯ್ಲ್ ಮಾಡಿ, ಇದು ಬಾಯ್ಲ್ ಆಗ್ತಿದೆಯಲ್ಲ ನೀರು, ಅದರೊಳಗಡೆ ಆ ಬೌಲ್ನ ಇಟ್ಟು ಮೆಲ್ಟ್ ಮಾಡೋಕ್ಕೆ ಇಟ್ಕೊಳ್ಳೋಣ। ಒಂದು ಸ್ಪೂನಷ್ಟು ಇದನ್ನು ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, ಅದು ಸ್ವಲ್ಪ ಮೆಲ್ಟ್ ಆಗಲಿಕ್ಕೆ, ಅದು ಮೆಲ್ಟ್ ಆಗ್ತಾ ಇರಲಿ ಕ್ಲೀನಾಗಿ। ಅದು ಆ ಬಿಸಿಗೆ ನೀರಲ್ಲಿ ಬಿಸಿಗೆ ಅದು ಮೆಲ್ಟ್ ಆಗಿಬಿಡುತ್ತೆ ಡೈರಿ ಮಿಲ್ಕ್। ಅಷ್ಟೊತ್ತಿಗೆ ಇಲ್ಲಿ ನಾನು ಒಂದು 30 ಓರಿಯೋ ಬಿಸ್ಕೆಟ್ಸ್ನ ತಗೊಂಡಿದ್ದೇನೆ, ಅದರದು ಕ್ರೀಮ್ ಎಲ್ಲ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ। ಈಗ ಓರಿಯೋ ಬಿಸ್ಕೆಟ್ಸ್ ನ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ, ಪೌಡರ್ ತರ ಪೌಡರ್ ತರ ಮಾಡ್ಕೊಂಬೇಕು ಇದು। ಆ ಪೌಡರ್ ಆದ ಮೇಲೆ ಈಗ ಇದಕ್ಕೆ ಮಿಲ್ಕ್ ಅನ್ನು ಆಡ್ ಮಾಡೋಣ। ನಾನು ಕೆನೆ ಸಮೇತ ಮಿಲ್ಕ್ ಅನ್ನು ತಗೊಂಡಿದ್ದೀನಿ। ಲಿಕ್ವಿಡ್ ಎಷ್ಟು ಬೇಕು ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಲ್ಕ್ ಅನ್ನು ಆಡ್ ಮಾಡಿ ಗ್ರೈಂಡ್ ಮಾಡಬೇಕಾಗುತ್ತೆ। ಗ್ರೈಂಡ್ ಮಾಡ್ತಾ ಇದೀನಿ, ಗ್ರೈಂಡ್ ಮಾಡಿದಾಗಿದೆ। ಈಗ ನೋಡಿ ಈ ಥಿಕ್ನೆಸ್ ಅಲ್ಲಿ ಬರುತ್ತೆ, ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕಾಗುತ್ತೆ ನಿಮಗೆ ಕ್ರೀಮಿ ತರ। ಈಗ ನಾನು ಒಂದು ಪ್ಯಾನ್ ತಗೊಂಡಿದ್ದೇನೆ, ಕೇಕ್ ಪ್ಯಾನ್ ಇಲ್ಲ ನನ್ನತ್ರ, ಒಂದು ಪಾತ್ರೆ ತಗೊಂಡಿದ್ದೇನೆ। ಇದಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ, ತುಪ್ಪನ ಅಪ್ಲೈ ಮಾಡ್ತಾ ಇದ್ದೇನೆ। ಸುತ್ತ ಫುಲ್ಲು ಗೀನ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡಬೇಕು, ಅದು ಕೇಕ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ। ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಮಕ್ಕಳು ಕೂಡ। ಎಮ್ಮಿಯಾಗಿರುತ್ತೆ, ಟೇಸ್ಟಿ ಕೂಡ ಇರುತ್ತೆ, ಟ್ರೈ ಮಾಡಿ ಮನೆಯಲ್ಲಿ ನೀವು ಒಂದ್ಸಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ। ಈಗ ನೋಡಿ ಅಪ್ಲೈ ಮಾಡಿದ್ದಾಯಿತು ಗೀನ, ಈಗ ಇದಕ್ಕೆ ನಾನು ಹಾಫ್ ಮಾಡ್ಕೊಂಡಿದ್ದರ ಓರಿಯೋಸ್ ಕ್ರೀಮ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಭಾಗನ ಹಾಫ್ನ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಫಸ್ಟು ಲೇಯರ್ಗೆ। ಒಂದು ಲೇಯರ್ ಮಾಡ್ಕೊಳ್ಳೋಣ ಫಸ್ಟು, ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಟ್ಯಾಪ್ ಮಾಡ್ಕೊಳ್ಳೋಣ, ಸ್ಪ್ರೆಡ್ ಮಾಡೋಣ ಸುತ್ತ, ಟ್ಯಾಪ್ ಮಾಡಿದ್ರೆ ಸ್ಪ್ರೆಡ್ ಆಗುತ್ತೆ ಕ್ಲೀನಾಗಿ ಅದನ್ನು ನೋಡಿ। ಇವಾಗ ಫುಲ್ಲು ಸುತ್ತ ಸ್ಪ್ರೆಡ್ ಆಯ್ತದು, ಈಗ ಇದಕ್ಕೆ ನೀವು ಓರಿಯೋದು ಬಿಸ್ಕೆಟ್ನಲ್ಲಿರೋ ಕ್ರೀಮನ್ನು ಎತ್ತಿಟ್ಕೊಂಡಿದ್ರಲ್ಲ ಅದನ್ನು ಸುತ್ತ ಹಾಕ್ಕೊಳ್ಳೋಣ, ಫುಲ್ಲೆಲ್ಲ ಅಪ್ಲೈ ಮಾಡೋಣ ಕ್ಲೀನಾಗಿ, ಒಂದೊಂದೇ ಜೋಡಿಸ್ತಾ ಬನ್ನಿ। ಈಗ ಇದಕ್ಕೆ ನಾನು ಸ್ನಿಕ್ಕರ್ಸ್ನ ಆ್ಯಡ್ ಮಾಡ್ತಾ ಇದ್ದೇನೆ, ಎರಡು ಸ್ನಿಕ್ಕರ್ ತಗೊಂಡಿದ್ದೆ, ಸ್ನಿಕ್ಕರ್ಸ್ ಚಾಕ್ಲೇಟ್, ಇದನ್ನು ನಾನು ಪುಡಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಕ್ಲೀನಾಗಿ ಕ್ಲೀನಾಗಿ ಅದನ್ನೆಲ್ಲ ಸುತ್ತನೂ ಹಾಕ್ಕೊಳ್ಳಿ, ತಿಂದರೆ ನಾವು ಕಟ್ ಮಾಡಿದಾಗ ಎಲ್ಲ ಕಡೆ ನಿಮಗೆ ಸಿಗಬೇಕು ಆ ಥರ ಕ್ಲೀನಾಗಿ ಸುತ್ತ ಹಾಕ್ಕೊಳ್ಳಿ ಆಯಿತಾ। ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿದಾಗ, ಎಮ್ಮಿಯಾಗಿರುತ್ತೆ। ಈಗ ನೋಡಿ ಎಲ್ಲ ಸ್ನಿಕ್ಕರ್ಸ್ ಹಾಕಾಯಿತು, ಈಗ ನೆಕ್ಸ್ಟ್ ಇನ್ನು ಆಫ್ ಇತ್ತಲ್ಲ ಅದರದ್ದು ಕ್ರೀಮು ಓರಿಯೋಸ್ ಕ್ರೀಮು ಹಾಕ್ಕೊಳ್ತಾ ಇದ್ದೇನೆ, ಮೇಲ್ಗಡೆ ಫುಲ್ಲು ಕ್ಲೀನಾಗಿ ಅಪ್ಲೈ ಮಾಡಿ ಕ್ಲೀನಾಗಿ ಆಫ್ ಆಫ್ ಇತ್ತು ಉಳ್ಕೊಂಡಿತ್ತಲ್ಲ ಅದು ಓರಿಯೋಸ್ ಕ್ರೀಮು ಮಾಡ್ಕೊಂಡಿಟ್ಬಿದ್ರಲ್ಲ ನೀವು, ಅರ್ಧ ಭಾಗನ ಫಸ್ಟ್ ಲೇಯರಲ್ಲಿ ಹಾಕಿದ್ದೀರಾ, ಇನ್ನು ಅರ್ಧ ಭಾಗನ ಇವಾಗ ಮೇಲ್ಭಾಗಕ್ಕೆ ಹಾಕ್ತಾ ಇದ್ದೀವಿ। ಅದನ್ನು ಕ್ಲೀನಾಗಿ ಎಲ್ಲ ಕಡೆ ಹಾಕಿ ಅದನ್ನು ಟ್ಯಾಪ್ ಮಾಡ್ಕೊಳ್ಳೋಣ, ಕ್ಲೀನಾಗಿ ಅಪ್ಲೈ ಮಾಡೋಣ, ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು, ಅದು ಫುಲ್ಲೆಲ್ಲ ಕವರ್ ಆಗಬೇಕು ಕ್ರೀಮ್ ಕೆಳಗಡೆ ಮಧ್ಯದಲ್ಲಿ ಹಾಕಿದ್ದೀವಲ್ಲ ಸ್ನಿಕ್ಕರ್ಸು ಮತ್ತು ಇದ್ರದ್ದೆಲ್ಲ ಓರಿಯೋದು ಕ್ರೀಮಿಂದೆಲ್ಲ ಅದೆಲ್ಲ ಕ್ಲೋಸ್ ಆಗಬೇಕು, ಮೇಲ್ಗಡೆ ಈ ಕ್ರೀಮ್ ಮಾತ್ರ ಬರಬೇಕು ಆ ಥರ ನೀವೆಲ್ಲ ಅಪ್ಲೈ ಮಾಡಿ ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡಿ ನೋಡಿ। ಈಗ ಅಪ್ಲೈ ಮಾಡಾಗಿದೆ, ಟ್ಯಾಪ್ ಮಾಡ್ಕೊಳ್ಳಿ ಒಂದ್ಸಲ ಕ್ಲೀನಾಗೆಲ್ಲ ಸ್ಪ್ರೆಡ್ ಆಗೋ ಥರ, ಕ್ಲೀನಾಗೆಲ್ಲ ಸುತ್ತ ಸ್ಪ್ರೆಡ್ ಆಗಬೇಕದು। ಈಗ ನಾನು ಸ್ಪ್ರೆಡ್ ಆಗಿಬಿಟ್ಟು ಈಗ ಒಂದು ಬಾಣಲಿ ತಗೊಂಡಿದ್ದೇನೆ, ಅದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಅದಕ್ಕೆ ಒಂದು ರಿಂಗ್ ಇಟ್ಟು ಒಂದು 5 ನಿಮಿಷ ಅದನ್ನು ಬಿಸಿ ಮಾಡ್ಕೊಳ್ಳೋಣ। ಈಗ 5 ನಿಮಿಷ ಆಯಿತು ನೋಡಿ, ಬಿಸಿ ಆಗಿತ್ತು। ಈಗ ಕೇಕ್ ಪ್ಯಾನ್ನ ಅದರೊಳಗಡೆ ಇಟ್ಟು ಕ್ಲೋಸ್ ಮಾಡಿಡೋಣ ಲಿಡ್ಡನ್ನು, 45 ಮಿನಿಟ್ಸ್ ತಗೊಳ್ಳುತ್ತೆ। ಈಗ ನೋಡಿ ಕೇಕು ಬೇಕಾಗಿದೆ,
ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಕೂಲಾಗಿ ಇಡೋಣ ಕೂಲ್ ಆಗಿದೆ ನೋಡಿ ಕೂಲ್ ಆದಮೇಲೆ ನೀವು ಏನು ಮಾಡಬೇಕು ಸುತ್ತ ಅದನ್ನ ಬಿಡಿಸ್ಕೊಳ್ಳಬೇಕು ಒಂದು ನೈಫ್ ತಗೊಂಡು ಸುತ್ತ ಕ್ಲೀನ್ ಆಗಿ ಬಿಡಿಸ್ಕೊಳ್ಳಿ ಅದನ್ನ ಬಿಡಿಸ್ಕೊಂಡ್ರೆ ಕ್ಲೀನ್ ಆಗಿ ಬರುತ್ತೆ ಬಿಡಿಸ್ಕೊಂಡು ನೀವು ನೀಟಾಗಿ ಎತ್ತುಕೊಂಡ್ಬಹುದು ಅದನ್ನ ನೀಟಾಗಿ ಎತ್ತುಕೊಂಡು ನೆಕ್ಸ್ಟ್ ಬೇರೆ ಪಾತ್ರೆಗೆ ಹಾಕಬಹುದು ಇಲ್ಲ ಅಲ್ಲೇ ಕಟ್ ಮಾಡ್ಕೊಂಡು ಬೇಕಾದ್ರೆ ನೀವು ತಿನ್ನಬಹುದು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತಂತ ವಾವ್ ನೋಡ್ತಾ ಇದ್ರೆ ಆಹಾ ಯಮ್ಮಿ ಆಗಿದೆ ನೋಡಿ ವಾವ್ ಸೂಪರ್ ಕೇಕ್ ಓರಿಯೋ ಕೇಕ್ ಚಾಕೋ ಓರಿಯೋ ಕ್ಯಾರಮೆಲ್ ಕೇಕ್ ಇಸ್ ರೆಡಿ ಸೂಪರ್ ಆಗಿ ಬಂದಿದೆ ಈಗ ಇದರ ಮೇಲೆ ನಾವು ಮೆಲ್ಟ್ ಮಾಡಕ್ಕೆ ಇಟ್ಕೊಂಡಿದ್ವಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಕ್ರೀಮ್ ಅದನ್ನ ಅಪ್ಲೈ ಮಾಡೋಣ ಕ್ಲೀನ್ ಆಗಿ ಎಲ್ಲಾ ಕಡೆ ಕ್ಲೀನ್ ಆಗಿ ಅಪ್ಲೈ ಮಾಡಿ ಚೆನ್ನಾಗಿ ಯಮ್ಮಿ ಆಗಿದೆ ಮಕ್ಕಳು ನೋಡ್ತಾ ಇದ್ರೆ ಇದನ್ನ ಆಗ್ಲೇ ತಿನ್ ಬಿಡ್ತಾರೆ ನಾವೇ ದೊಡ್ಡವರಿಗೆ ಬಾಯಲ್ಲಿ ನೀರು ಬರುತ್ತೆ ಮಕ್ಕಳು ಬಿಡ್ತಾರಾ ಈಗ ಇದಕ್ಕೆ ಚಾಕೋ ಚಿಪ್ಸ್ ನ ಆಡ್ ಮಾಡ್ಕೊಳ್ಳಿ ಚಾಕೋ ಚಿಪ್ಸ್ ಚೆರ್ರಿ ಇದ್ರೆ ಆಡ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನೆಲ್ಲ ಹಾಕೊಂಬಹುದು ಈಗ ಕೇಕ್ ಇಸ್ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಕೇಕ್ ನೀವು ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗೆ ಬಂತಂತ ಹೊಸ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಇಷ್ಟಪಡ್ತಾರೆ ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲರೂ ಟ್ರೈ ಮಾಡಿ ಹಾಗೆ ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೈ ಬೈ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದೀನಿ ಅಂತ ಈಗ ಬಾಯಿಗೆ ಇಟ್ಕೊಂಡ್ರೆ ವಾವ್ ಸೂಪರ್ ಅಮೇಜಿಂಗ್ ಆ ವಾವ್ ವಾವ್ ಬೈ ಬೈ